ನಮಸ್ಕಾರ, ಇದು ಕ್ಲಾಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲು ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೆ ಸ್ವಾಗತ. ಮತ್ತೆ ನಮ್ಮ ಜೊತೆ ಗುರುಗಳೇ ಇದ್ದಾರೆ, ಅವ್ರನ್ನ ಮಾತಾಡಿಸಿ ಕನ್ನಡ ಸಿನಿಮಾಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ ಆಟಾಡ್ಸೋಣ, ಹಾಗೆ ಒಂದಷ್ಟು ಉಡುಗೊರೆಗಳನ್ನ ಕೊಡೋಣ. ಫಸ್ಟ್ ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಸರ್, ತಮ್ಮ ಹೆಸರು? ಅರುಣ್ ಅಂತ ಸರ್. ಏನ್ ಮಾಡ್ಕೊಂಡಿದ್ದೀರಿ ಸರ್? ಸರ್, ನಾನು ಕ್ಯಾಂಪಸ್ ಇನ್ಚಾರ್ಜ್, ಸೂಪರ್ವೈಸರ್. ಸೂಪರ್ವೈಸರ್ ಆಗಿದ್ದೀರಿ ಸರ್. ಹೇಗೆ ಅನಿಸ್ತಿದೆ ಸರ್ ನಿಮ್ಮ ಕಾಲೇಜು? ನಾವು ಹೇಳೋದಿಲ್ಲ ಸರ್, ಜನ ಕೇಳ್ಬೇಕು ಸರ್, ನಾವು ಹೇಳೋದು ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಬಾರ್ದು. ಓಕೆ, ಮುಂದೆ ಬರೋವಂಥ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ಭವಿಷ್ಯದ ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳಿ? ಜೀವನ ಉದ್ದಾರ ಆಗಬೇಕು, ಈ ಸರೌಂಡಿಂಗಲ್ಲಿರೋ ಮಕ್ಕಳುಗಳು ಎಜುಕೇಷನಲ್ಲಿ ಮುಂದೆ ಬರಬೇಕು ಅಂತಂದರೆ ಫಸ್ಟು ಚಾಯ್ಸ್ ಬಂದು ಮಂಗಳೂರು ಕಾಲೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸರೌಂಡಿಂಗಲ್ಲೆಲ್ಲ ನಮ್ಮದು ನಂಬರ್ ಒನ್ ಕಾಲೇಜು. ರಿಸಲ್ಟ್ ನೋಡ್ಬೋದು, ಇನ್ನು ಸ್ವಲ್ಪ ಹಿಂದಲ್ಲಿ ಆ್ಯಕ್ಚುಲಿ ಗೋಡೆ ಏನಿದೆ ಫುಲ್ ಗೋಡೆವರೆಗೂ ಬ್ಯಾನರ್ಗಳು ಬರ್ತವೆ. ಇನ್ನು 10 ಡೇಸ್ 15 ಡೇಸ್ ಬಿಟ್ಟು ಬಂದರೆ ನಿಮ್ಗೆ ಅವೆಲ್ಲ ಕಾಣಿಸಿರೋದು. ಸೊ ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಏನು ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮ ಮನೆಯ ಮಕ್ಕಳು ಎಷ್ಟು ಜನ ಬರ್ತಾರೆ? ಇವಾಗ ಒಂದು 600 ಜನ ಮಕ್ಕಳು ಬರ್ತಾರೆ, 600 ಜನದ್ದು ಫೋಟೋ ಇರಬೇಕು ಅನ್ನೋದೇ ಇವರ ಒಂದು ಧ್ಯೇಯ. ಅದಕ್ಕೆ ನಿಮಗೆ ಆಲ್ ದ ಬೆಸ್ಟ್ ಸರ್. ಹಾಗೆ ಆಗಲಿ, ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದೇ. 500 ಜನ ಸ್ಟೂಡೆಂಟ್ಸ್ ಅಲ್ಲಿ 350 ಜನವರೆಗೂ ಇದು ಬಂದಿದೆ, ಡಿಸ್ಟಿಂಕ್ಷನ್ ಮಕ್ಕಳು ಬಂದಿದೆ. ಸೂಪರ್ ಸೂಪರ್ ಸರ್, ಸೂಪರ್. ಸೊ ಅದು ಕಡಿಮೆ ಇಲ್ಲ, ಮತ್ತೆ ವಿತಿನ್ 20th ರ್ಯಾಂಕ್ ಒಳಗಡೆ 70 ಸ್ಟೂಡೆಂಟ್ಸ್ ಬಂದಿದ್ದಾರೆ. ಮ್ಯಾಚ್ ಸೂಪರ್ ಸೂಪರ್ ಸರ್. ಕಾಮರ್ಸ್ ಅಲ್ಲಿ ಟಾಪ್ 20 17 ರ್ಯಾಂಕ್ಸ್ ಬಂದಿದೆ, ಟಾಪ್ 20 ಸೈನ್ಸ್ ಅಲ್ಲಿ 32 ರ್ಯಾಂಕ್ಸ್ ಬಂದಿದೆ. ಓಕೆ ಓಕೆ. ಸೊ ಇದು ಬಿಗ್ ಅಚೀವ್ಮೆಂಟ್ ಈ ಸರೌಂಡಿಂಗ್ ಅಲ್ಲೆಲ್ಲ. ಸೂಪರ್ ಸರ್. ತಮ್ಮ ಹೆಸರು? ದರ್ಶನ್ ಅಂತ. ಸರ್ ಪ್ರಿನ್ಸಿಪಲ್, ಕಾಲೇಜ್ ಪ್ರಿನ್ಸಿಪಲ್. ಓ, ಪ್ರಾಂಶುಪಾಲರು. ಓಕೆ, ಹೇಳಿ ಸರ್ ನಿಮ್ಮ ಕಾಲೇಜ್ ಬಗ್ಗೆ ನೀವು ಹೇಳಿ ಸರ್. ಮಕ್ಕಳು ಬರೀ ಓದೋದಲ್ದೇರ ಅವರ ಜೀವನಕ್ಕೆ ಒಂದು ಒಳ್ಳೆ ರೂಪ ಪಡ್ಕೋಬೇಕು ಅಂದರೆ ನಮ್ಮ ಕಾಲೇಜು ಫಸ್ಟ್ ಪ್ರಿಫ್ರೆನ್ಸು. ಇಲ್ಲಿ ಮಕ್ಕಳು ಬರೀ ಚೂಸ್ ಮಾಡೋದಲ್ದಿರ ಪೋಷಕರು ಸಹ ನಮ್ಮ ಕಾಲೇಜ್ನ ಚೂಸ್ ಮಾಡ್ತಾರೆ. ಏಂತಕ್ಕೆ ಅಂದರೆ ಒಂದು ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ವಿಚಾರ ವಿನಿಮಯ ಆಗೋದಾಗಿರ್ಬೋದು, ಅದು ಸಾಕಷ್ಟು ನಮ್ಮ ಕಾಲೇಜಲ್ಲಿ ಆಗುತ್ತೆ. ಅದಕ್ಕೋಸ್ಕರ ಪೋಷಕರಿಗೂ ಮತ್ತು ಮಕ್ಕಳಿಗೂ ಫಸ್ಟ್ ಪ್ರಿಫ್ರೆನ್ಸ್ ಅಂತ ಬಂದರೆ ನಮ್ಮ ಕಾಲೇಜೇ ಆಗಿದೆ. ಓಕೆ, ಸೂಪರ್. ಪೋಷಕರ ಪರವಾಗಿ ನಾನು ಪ್ರಾಂಶುಪಾಲರಲ್ಲಿ ಒಂದಷ್ಟು ಒಂದು ಮನವಿನ ಕೇಳ್ತೀನಿ, ಅದನ್ನು ಅವ್ರು ಹೇಗೆ ಮಾಡಿಕೊಡ್ತಾರೆ ಅಂತ. ಓಕೆ, ನಿಮ್ಮ ಪರವಾಗಿ ನಾನು ಕೇಳ್ತೀನಿ ಸರ್. ಇವಾಗ ಒಂದಷ್ಟು ಏನಂದರೆ, ತುಂಬ ಜನಕ್ಕೆ 10th ಆದಮೇಲೆ ಮಕ್ಳಿಗೆ ಓದಿಸಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಅವ್ರಿಗೆ ನೀವೇನಾದರೂ ಈ ಕಂತುಗಳ ಮೂಲಕ ಏನಾದರೂ ಫೀಸ್ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ತೀರಾ? ನಿಮ್ಮ ಪರವಾಗಿ ಕೇಳಿರೋದು ಸರ್. ಬರೀ ಕಷ್ಟ ಇರೋರಿಗಲ್ಲ, ಎಲ್ಲರಿಗೂ ಸಹ ನಾವು ಕಂತುಗಳು ಕೊಟ್ಟಿದ್ದೀವಿ. 3-4 ಕಂತುಗಳು ಕೊಡ್ತೀವಿ ಕಟ್ಟೋದಕ್ಕೆ. ಅದು ಸಾಲದರ ಅಂತ ಮೆರಿಟ್ ಬೇಸ್ ಸ್ಕಾಲರ್ಶಿಪ್ಪು ಸಹ ನಾವು ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ನೋಡಿ, ಸೂಪರ್. ಕಂತುಗಳು ಕೊಡ್ತಿದ್ದಾರೆ, ಚೆನ್ನಾಗಿ ಓದೋ ಮಕ್ಕಳಿಗೆ ಮೆರಿಟ್ ಬೇಸಲ್ಲಿ ಸ್ಕಾಲರ್ಶಿಪ್ಪು ಕೊಡ್ತಿದ್ದಾರೆ. ಈ ಅವಕಾಶವನ್ನು ಮಿಸ್ಲೇ ಮಾಡ್ಕೋಬೇಡಿ. ಓಕೆ, ಈಗ ನನ್ನ ಕೆಲಸ ನಾನು ಮುಗಿಸ್ಕೊಳ್ತೀನಿ ಸರ್. ಸಿನಿಮಾದ ಒಂದಷ್ಟು ಪ್ರಶ್ನೆಗಳು ಕೇಳೋಣ ನಿಮಗೆ. ನೋಡ್ತೀರಾ ಸರ್ ಸಿನಿಮಾ? ಖಂಡಿತ ಸರ್. ಯಾರು ಸರ್ ಇಷ್ಟ ನಿಮಗೆ? ನಮಗೆ ಯಶ್ ಇಷ್ಟ ಸರ್. ಈಗ ಯಶ್ ಈಗ ಪ್ಯಾನ್ ಇಂಡಿಯಾ ಸ್ಟಾರು. ಐ ಕಾಂಟ್ ಅವಾಯ್ಡ್. ಈಗ ಯಶ್ ಇಷ್ಟ. ಓಕೆ, ಮೊದಲು ರವಿಚಂದ್ರನ್ ಇದ್ರು, ಈಗ ಯಶ್. ಮೊದಲು ರವಿಚಂದ್ರನ್ ಇದ್ರು, ಈಗ ಯಶ್ ಅಂತೆ. ತಿಳುವಳಿಕೆ ಬರೀ ವಿದ್ಯೆಯಿಂದ ಬರೋದಿಲ್ಲ. ಓಕೆ, ದೃಶ್ಯ 2 ಸಿನಿಮಾ ನೋಡಿದ್ದೀರಾ ಸರ್? ನೋಡಿದ್ದೀನಿ ಸರ್. ಅದರ ಸಂಭಾಷಣೆಕಾರ ನಾನೇ ಸರ್. ಓಕೆ ಸರ್. ಓಕೆ ಓಕೆ ಸರ್, ನಿಮ್ಗೆ ಯಾರು ಇಷ್ಟ? ಸುದೀಪ್. ಸುದೀಪ್ ಅವ್ರ ಇಷ್ಟ. ಯಾಕೆ ಇಷ್ಟ ಸರ್? ಅವರು ಒಂದು ಸ್ವಲ್ಪ ವಿಭಿನ್ನವಾಗಿ ಮಾಡ್ತಾರೆ, ಅವ್ರ ಸ್ಟೈಲ್ ಆಗಿರ್ಬೋದು, ಅವ್ರ ಫಿಲಮ್ ಅಲ್ಲಿ ಮೆಸೇಜ್ ಆಗಿರ್ಬೋದು, ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೋಸ್ಕರ. ಅದೆಲ್ಲ ಅಲ್ಲ, ನಿಜ ಏನು ಗೊತ್ತಾ, ಇವ್ರ ರೈಟ್ ಅವ್ರ ರೈಟ್ ಒಂದೇ ಇದೆ, ಅದಕ್ಕೆ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ಲ ಸರ್? ಓಕೆ, ಸರ್ ನಿಮಗೆ ಮೊದಲನೇ ಪ್ರಶ್ನೆ, ರಂಗಿ ತರಂಗ ಸಿನಿಮಾ ನೋಡಿದ್ದೀರಾ? ರಂಗಿ ತರಂಗ ಸಿನಿಮಾದ ಡೈರೆಕ್ಟರ್ ಯಾರು? ಅನೂಪ್ ಭಂಡಾರಿ. ಯಾರು ಸರ್? ಅನೂಪ್ ಭಂಡಾರಿ ಸರ್. ನೀವು? ಹೌದು, ಅನೂಪ್ ಭಂಡಾರಿ. ಅನೂಪ್ ಭಂಡಾರಿ ರೈಟ್ ಆನ್ಸರ್. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಚಿಗುರಿದ ಕನಸು ಸಿನಿಮಾ ನೋಡಿದ್ದೀರಾ? 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 ಆ ಚಿಗುರಿದ ಕನಸಿನಲ್ಲಿ ವಿಲ್ಲನ್ ಆಗಿ ಅಭಿನಯಿಸಿದ ನಟ ಯಾರು? ಅವಿನಾಶ್. ಅವಿನಾಶ್ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಚಿಗುರಿದ ಕನಸು ಸಿನಿಮಾದ ನಿರ್ಮಾಪಕರು ಯಾರು? ಒಂಬಾಳೆ ಫಿಲ್ಮ್ಸ್. ಇಲ್ಲ ಸರ್, ಪೂರ್ಣಿಮಾ ಅವ್ರದೇ ಇರ್ಬೇಕು ಸರ್ ಪ್ಯಾನಲ್. ಹೇಳಿ ಹೇಳಿ ಹೇಳಿ. ಪೂರ್ಣಿಮಾ ಪಿಕ್ಚರ್ಸ್ ಇರ್ತಾರೆ. ಅದೇ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಅದರ ನಿರ್ಮಾಪಕರು. ಅಂದರೆ ಕನ್ನಡಕ್ಕೆ ಎಷ್ಟೊಂದು ಸದಾಭಿರುಚಿ ಸಿನಿಮಾಗಳನ್ನು ನೀಡಿದ್ರಲ್ಲಿ ಅವ್ರಿಗೂ ಹೆಗ್ಗಳಿಕೆ ಇದೆ ಸರ್. ಮುಂದಿನ ಪ್ರಶ್ನೆ,
ರಕ್ತ ಕಣ್ಣೀರು ಸಿನಿಮಾದಲ್ಲಿ ಉಪೇಂದ್ರ ಅವರಿಗೆ ಸ್ನೇಹಿತರಾಗಿ ಅಭಿನಯಿಸಿದವರು ಯಾರು? ಕುಮಾರ್ ಗೋವಿಂದ್ ಸರ್. ಸರ್ ಇಂಚಾರ್ಜ್ ತುಂಬಾ ಸ್ಪೀಡ್ ಇದ್ದಾರೆ ಸರ್, ಪ್ರಾಂಶುಪಾಲರ ಹತ್ರ ಮೈಕ್ ಹೋಗಕ್ ಮುಂಚೆ ಅವ್ರ ಆನ್ಸರ್ ಹೇಳ್ತಿದ್ದಾರೆ. ಸೂಪರ್ ಸರ್, ಖುಷಿ ಆಗುತ್ತೆ. ಅಂದ್ರೆ ನಿಜ ಅಂದ್ರೆ ಯಾವ್ದೇ ಒಂದು ತೊಂದರೆ ಅನ್ನೋದಕ್ಕಿಂತ ಯಾವ ಒಂದು ಏನ್ ಸರ್ ಏನ್ ಹೇಳ್ತೀವಿ ಅಂದ್ರೆ ಪ್ರಾಬ್ಲಮ್ ಇವರೇ ಸಾಲ್ವ್ ಮಾಡ್ಬಿಟ್ರೆ ಅವ್ರಿಗೆ ಪ್ರಾಬ್ಲಮ್ ಇರಲ್ಲ ಅನ್ನೋದು ಇವ್ರು ಹೇಳ್ತಿದ್ದಾರೆ, ಕರೆಕ್ಟ್ ಅಲ್ವಾ ಸರ್? ಓಕೆ, ಈಗ ನಾನು ನಿಮ್ಗೊಂದು ಫೋಟೋ ತೋರಿಸ್ತೀನಿ, ಆ ಫೋಟೋದಲ್ಲಿ ಇರೋರು ಯಾರು ಅಂತ ನೀವು ಕಂಡುಹಿಡಿಬೇಕು. ನೀವು ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ ಅವ್ರು ಯಾರು ಅಂತ ನೀವು ಹೇಳಿ. ಸರ್ ನೋಡ್ಕೊಳ್ಳಿ, ಅವರಲ್ಲ ಸರ್, ಸಿದ್ಲಿಂಗ್ ಮೂವಿ ಮಾಡೋ ಸರ್, ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ ಸರ್. ಖಂಡಿತ. ಯಾರು ಹೇಳಿ? ಸಿದ್ಲಿಂಗ್ ಮೂವಿ ಮಾಡಿದ್ದಾರೆ. ಮಾಡಿದ್ದಾರೆ ಹೆಸರು ಸರಿಯಾಗಿ ಗೊತ್ತಿಲ್ಲ ಸರ್. ನಿಮ್ಗೆ ಗೊತ್ತಿಲ್ಲ ಅಲ್ವಾ ಸರ್? ಇವ್ರು ಯಾರು ಅಲ್ಲ, ಇ ಟಿ ವಿ ಶ್ರೀಧರ್. ಓಕೆ, ತುಂಬ ಚೆನ್ನಾಗಿ ಆಟಾಡಿದ್ರಿ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ತುಂಬ ಅದ್ಭುತವಾಗಿ ಆಟಾಡಿದ್ದೀರಿ, ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದಗಳು. ನಿಮ್ಗೊಂದು ಬಹುಮಾನ ಕೊಡ್ತೀವಿ, ಕೊಡ್ಬೋದಲ್ವಾ? ಕೊಡಲೇಬೇಕು, ಇಲ್ಲಾಂತಂದ್ರೆ ಅಷ್ಟೇ ಮೇಲೆ ಕೊಟ್ಟೆ ಸರ್. ತುಂಬ ಅದ್ಭುತವಾಗಿ ಆಟಾಡಿದ ಅರುಣ್ ಸರ್ಗೆ ಕಲಾನವೀನ್ ಫಿಲಮ್ ಅಕಾಡೆಮಿ ಕಡೆಯಿಂದ ಇದೊಂದು ಪುಟ್ಟ ಉಡುಗೊರೆ. ಇದನ್ನು ನಾನು ಕೊಡೋದಕ್ಕಿಂತ ನಮ್ಮ ಪ್ರಾಂಶುಪಾಲರವರು ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ನೀವೇ ಕೊಡಿ ಅವ್ರಿಗೆ. ಧನ್ಯವಾದಗಳು ಸರ್. ಹೀಗೆ ನಮ್ಮ ನನಗೆ ಏನನ್ಸುತ್ತೆ ಅಂದರೆ ಇವರು ನಮ್ಮ ಔಟ್ಸೋರ್ಸ್ ಅಂದರೆ ಹೊರಗಿನ ವ್ಯಕ್ತಿಗಳಿಗೆ ಈ ಥರ ಸಿನಿಮಾಗಳ ಬಗ್ಗೆ ಮನೋರಂಜನಾತ್ಮಕ ಆಟ ಆಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಮಕ್ಕಳಿಗೆ ಕಲಾತ್ಮಕವಾಗಿ ಅಂದರೆ ಕಲೆಗೆ ಸಂಬಂಧಪಟ್ಟಂಗೆ ಸಾಂಸ್ಕೃತಿಕವಾಗಿ ಸಂಬಂಧಪಟ್ಟಂಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ ಏನೋ ಇದ್ದೇ ಇರುತ್ತೆ. ಕರೆಕ್ಟ್ ಸರ್? ಖಂಡಿತ ಅಲ್ವಾ? ಮಕ್ಕಳು ಎಲ್ಲ ನೋಡ್ತಾ ಇದ್ದೀರಿ, ದಯವಿಟ್ಟು ಮಂಗಳೂರು ಕಾಲೇಜಿಗೆ ಸೇರ್ಕೊಳ್ಳಿ. ಯಾಕಂದರೆ ಇಲ್ಲಿ ಸ್ಪೋರ್ಟ್ಸ್ಗೂ ಕೂಡ ಇವರು ತುಂಬ ಉತ್ತೇಜನ ಕೊಡ್ತಾರೆ, ಸಾಂಸ್ಕೃತಿಕವಾಗಿ ಕೂಡ ಉತ್ತೇಜನ ಕೊಡ್ತಾರೆ, ಹಾಗೆ ವಿದ್ಯಾಭ್ಯಾಸಕ್ಕೆ ಅದರ 10 ಪಟ್ಟು ಉತ್ತೇಜನ ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ. ಹೀಗೆ ಸಾಗಲಿ, ಥ್ಯಾಂಕ್ ಯು. ಮಕ್ಕಳು ಕೂಡ ಇಲ್ಲಿ ಓದಿದ್ದಾರೆ ಸರ್. ಆ್ಯಕ್ಚುಲಿ ಹೇಳಿ, ಪ್ರೇಮ್ ಸರ್ ಅವ್ರ ಮಕ್ಕಳು ಕೂಡ ಇಲ್ಲೇ ಓದಿದ್ದು, ಅಮೃತ ಪ್ರೇಮ್ ಅವ್ರು ಇಲ್ಲೇ ಓದಿದ್ದು. ಹೌದಾ? ಮೊನ್ನೆ ಕನ್ನಡ ಸೊ ಅವ್ರಿಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದು ಕೂಡ ಸಾಧು ಕೋಕಿಲ ಅವ್ರ ತಂಗಿ ಇದಾರಲ್ಲ, ಅವ್ರು ಕೂಡ ಇಲ್ಲೇ, ಅವ್ರ ಮಕ್ಕಳು ಕೂಡ ಇಲ್ಲೇ ಓದಿದ್ದು. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.